ನಿನ್ನೆ ಬಿಗ್ ಬಾಸ್ ಕಡೆಯಿಂದ ಒಂದು ನ್ಯೂಸ್ ಬಂದಿತ್ತು. ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ, ಅಂದ್ರೆ ಬಿಗ್ ಬಾಸ್ ಅವರೇ ಅವ್ರನ್ನ ಆಚೆ ಹಾಕಿದ್ದಾರೆ, ರಂಜಿತ್ ಅವ್ರನ್ನ ಮತ್ತೆ ಲಾಯರ್ ಜಗದೀಶ್ ಅವ್ರನ್ನ ಅಂತ. ಬಟ್ ಕಂಪ್ಲೀಟ್ ಆಗಿ ಇವಾಗ ಬೇರೆ ಮಾಹಿತಿ ಬರ್ತಾ ಇದೆ, ಮತ್ತೆ ಲಾಯರ್ ಜಗದೀಶ್ ಅವ್ರನ್ನ ಬಿಗ್ ಬಾಸ್ ಅವರು ಒಪ್ಪಿಸ್ಕೊಂಡು ಮತ್ತೆ ಬಿಗ್ ಬಾಸ್ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. ತಿಳಿಸ್ಕೊಡ್ತೀನಿ ಏನೆಲ್ಲ ಇಶ್ಯೂ ಆಗಿದೆ, ಏನಕ್ಕೆ ಅವ್ರು ಹೊರಗಡೆ ಹೋಗಿದ್ರು ಅಂತ. ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸುಬ್ರ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಿನ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ, ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ರಮುಖವಾಗಿ ಅಲ್ಲಿ ಗ್ಲಾಸ್ಗಳನ್ನಾಗಿರ್ಬೋದು ಅಥವಾ ಏನೇನೋ ಒಡೆದಾಕಿದಾರಂತೆ. ಹೀಗಾಗಿ ರಂಜಿತ್ ಮತ್ತೆ ಲಾಯರ್ ಜಗದೀಶ್ ಅವರು ಫೈಟ್ ಆಗಿದೆ, ಇಬ್ಬರನ್ನು ಆಚೆ ಹಾಕಿದ್ದಾರೆ, ಬಂದು ಸೆಲ್ಫಿ ಕೂಡ ಕೊಟ್ಟಿದ್ರು. ಬಟ್ ಲಾಯರ್ ಜಗದೀಶ್ ಅವರ ಮಗನನ್ನ ಅಂದ್ರೆ ಅವರ ಮಗನನ್ನ ಕರೆಸಿದ್ದಾರೆ ಬಿಗ್ ಬಾಸ್ ಮನೆಗೆ. ನೀವಾದರೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ತಂದೆಯಿಂದ ಚೆನ್ನಾಗಿ ಶೋ ನಡೀತಾ ಇದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಅವರ ಒಂದು ರಿಯಲ್ ಕ್ಯಾರೆಕ್ಟರ್ ಅನ್ನ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರಕ್ ಹೇಳಿ ಸ್ವಲ್ಪ ಅವರ ಒಂದು ಸಿಟ್ನ ಕಂಟ್ರೋಲ್ ಮಾಡಕ್ ಹೇಳಿ ಅಂತ ಅವರ ಮಗನ ಕಡೆಯಿಂದ ಅವರ ಮಗನನ್ನೇ ಬಿಗ್ ಬಾಸ್ಗೆ ಕರೆಸಿ ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡಕ್ಕೆ ಕರೆಸಿದಾರಂತೆ. ಬಟ್ ಆದಷ್ಟು ಲಾಯರ್ ಜಗದೀಶ್ ಅವರು ಒಪ್ಪೋತಾ ಇಲ್ಲ, ನನಗೆ ಇಲ್ಲಿ ಇರಕ್ಕಾಗಲ್ಲ, ಇದು ಫೇಕು, ಅದು ಇದು, ಇಲ್ಲೆಲ್ಲ ಗುಂಪುಗಾರಿಕೆ ಮಾಡ್ತಾ ಇದಾರೆ, ಆತ ಜನ ಟೀಮ್ ಕಟ್ಕೊಂಡಿದ್ದಾರೆ, ನಾನು ಒಬ್ಬನೇ ಇರಕ್ಕಾಗಲ್ಲ, ನಾನು ಯಾವತ್ತಿದ್ರು ಒಬ್ಬನೇ ಇದ್ದೀನಿ, ಬಟ್ ಈ ತರ ನನಗೆ ಪರ್ಸನಲ್ ಆಗಿ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರಂತೆ. ಬಟ್ ಅವರ ಲಾಯರ್ ಜಗದೀಶ್ ಅವರ ಮಗ ಅವ್ರನ್ನ ಒಪ್ಪಿಸ್ತಾ ಇದ್ರಂತೆ. ಇನ್ ಕೇಸ್ ಅವ್ರು ಒಪ್ಪಿಸಿದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಮತ್ತೆ ಲಾಯರ್ ಜಗದೀಶ್ ಅವರು ರೀ ಎಂಟ್ರಿ ಆಗ್ತಾರೆ. ಬಟ್ ರಂಜಿತ್ ಒಂದು ಏನು ಮಾಹಿತಿ ಬಂದಿಲ್ಲ, ರಂಜಿತ್ ಅವ್ರು ಹೋದ್ರೆ ಹೋಗ್ಲಿ, ಅವ್ರೇನು ಬಾಡಿ ಅಲ್ಲಿ ಜಿಮ್ಮು ಗಿಮ್ಮು ಬಿಟ್ಟರೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ. ತ್ರಿವಿಕ್ರಮ್ ಅವ್ರಿಗೆ ಭವ್ಯರ್ ಅವ್ರಿಗೆ ಬಕೆಟ್ ಹಿಡಿತಾ ಇದ್ದಾರೆ, ಅವ್ರು ಹೋದ್ರು ಪರವಾಗಿಲ್ಲ, ಬಟ್ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಬೇಕು. ಬಟ್ ನಲ್ಲಿ ಮಾಹಿತಿ ಬರ್ತಾ ಇರೋ ಪ್ರಕಾರ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಬರ್ತಾರೆ, ನಾಳೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.